Good evening, students. Today we can see the next topic, that is a contract of guarantee. In the earlier class, we have seen the contract of indemnity under section 124 and 125. Here, today we are going to see the next topic, that is guarantee. Here, all these concepts are the forms of the special contract. That means indemnity, guarantee, bailment, pledge. Likewise, all these are the forms of the special contract. That means here in mercantile affairs, these things play the pivotal role. So, with regard to the indemnity of contract, I have covered the concept in length and breadth. So here in the examination, the questions may come in any forum. Here what I want to tell you, that from now onwards you start preparing for the exams, make your own notes and don't depend upon the guides. Here in guides, all the material will not be available. In guides, all the material, complete material will not be available. Here, what is the expectation of the university? That is, the expectation of the university is you have to write the answers in a qualitative way, in the analytical way. Andra vidyarthigale, nanu ಇವಾಗ ಇನ್ನೊಂದು ವಿಷಯ ಅಂದ್ರೆ, ಇವಾಗ ನಷ್ಟಪ್ರತಿ ಕರಾರು ಮಾಡಿದ್ವಿ, ಮತ್ತು ಮುಂದಿನ ಒಂದು ಪೀಠಿಕೆ ಯಾವುದು, ಒಂದು ಒಂದು ಖಾತರಿಯ ಕರಾರಿನ ಬಗ್ಗೆ ನಾವು ಈ ದಿನ ಮಾಡ್ತೀವಿ. ಆದರೆ ನಾನು ಪ್ರತಿಯೊಂದು ತರಗತಿಯಲ್ಲಿ ಈ ವಿಷಯವನ್ನ ನಿಮಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವ ವಿಷಯವನ್ನ ನೀವು ಈಗಿನಿಂದಲೇ ಪರೀಕ್ಷೆಗೆ ತಯಾರಾಗಿ ಮತ್ತೆ ತುಲನಾತ್ಮಕ ಅಧ್ಯಯನ ಮಾಡಿ ಮತ್ತೆ ನೀವೇ ನಿಮ್ಮದೇ ಆದಂತಹ ಒಂದು ನೋಟ್ಸ್ ಅನ್ನ ಮಾಡಿ, ಒಂದು ಸ್ಪೂನ್ ಫೀಡಿಂಗ್ ನೋಟ್ಸ್ ಅನ್ನ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಪರೀಕ್ಷೆಯಲ್ಲಿ ನಿಮ್ಮ ಒಂದು ಉತ್ತರ ಯಾವ ರೀತಿ ಇರ್ಬೇಕಂದ್ರೆ, ಒಂದು ವಿಮರ್ಶನಾತ್ಮಕ ಉತ್ತರ ಇರಬೇಕು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ಹೆಂಗ್ ಬರೀಬೇಕು, ಏನ್ ಮಾಡ್ಬೇಕು ಅಂತ. ಅಂದ್ರೆ ನೀವು ಅವಾಗ ಮಾಡೋದಕ್ಕೆ ಕಷ್ಟ ಆಗುತ್ತೆ, ನೀವು ಇವಾಗಿಂದಲೇ ನೀವು ನೋಟ್ಸ್ ಅನ್ನ ಒಂದು ವಿಮರ್ಶನಾತ್ಮಕವಾಗಿ ಅನಾಲಿಟಿಕಲ್ ಆಗಿ ಮಾಡಬೇಕು. ಅದು ಯಾವ ರೀತಿ ಸಾಧ್ಯ ಅಂದ್ರೆ, ನೀವು ಯಾವಾಗ ಒಂದು ಟೆಕ್ಸ್ಟ್ ಬುಕ್ಸ್ ಇಲ್ಲಿ ಸಿಗಲ್ಲ, ಮತ್ತೆ ಕೆಲವೊಂದು ಏನು ರೆಫರೆನ್ಸ್ ಬುಕ್ಸ್ ಒಂದು ಯೂನಿವರ್ಸಿಟಿಯಲ್ಲಿ ಕೊಟ್ಟಿರ್ತಾರೆ. ಇವಾಗ ನಾವು ಸುಮಾರು ಬುಕ್ಗಳು ಹೇಳಿದ್ವಿ ನಿಮ್ಗೆ, ಅವತಾರ್ ಸಿಂಗು, ಈ ರೀತಿ ಸುಮಾರು ಬುಕ್ಸ್ಗಳಿದೆ. ಆತ ಆ ಬುಕ್ಸ್ಗಳನ್ನ ಮತ್ತೆ ಕನ್ನಡ ಮಾಧ್ಯಮದವ್ರಿಗೂ ಸಹ ಇವಾಗ ಒಂದು ಪುಸ್ತಕಗಳಿದೆ, ಶರಣಪ್ಪ ಮತ್ತೆ ಬೇರೆ ಬೇರೆ ಬುಕ್ ಒಂದು ಪುಸ್ತಕಗಳಿದೆ. ಅದನ್ನ ನೀವು ಅವಲೋಕನ ಮಾಡಿ ನಿಮ್ಮದೇ ಆದ ಒಂದು ನೋಟ್ಸ್ ಅನ್ನ ಮಾಡ್ಕೋಬೇಕು. ಯಾರು ಲೆಕ್ಚರರ್ ಒಂದು ಕ್ಲಾಸ್ ಅನ್ನ ಒಂದು ಕೇಳಿದ ನಂತರ ಮತ್ತೆ ಹಳೆ ಪ್ರಶ್ನೆ ಪತ್ರಿಕೆಯನ್ನ ಇಟ್ಕೊಂಡು ಇವೇನ್ ಮಾಡ್ಬೇಕು, ನೋಟ್ಸ್ ಅನ್ನ ಸ್ಟಾರ್ಟ್ ಮಾಡಬೇಕು. ಅದರಲ್ಲಿ ನಾನು ಅದಕ್ಕೆ ನಿಮ್ಗೆಲ್ಲ ನನ್ನ ಒಂದು ಏನ್ ಲೆಕ್ಚರಿಂಗ್ ಅಲ್ಲಿ ನಿಮ್ಗೆ ಎಲ್ಲ ಒಂದು ನನ್ನ ಯಾವ ರೀತಿ ಒಂದು ಒಂದು ಏನು ಲೆಕ್ಚರಿಂಗ್ ಇದೆ ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಪ್ರಶ್ನೆಗೆ ಉತ್ತರ ನೋಡಿ. ಈಗ ಡಿಫೈನ್ ಗ್ಯಾರಂಟಿ ಅಂಡ್ ಎಕ್ಸ್ಪ್ಲೇನ್ ಇಟ್ಸ್ ಎಸೆನ್ಶಿಯಲ್ಸ್ ಎಲಿಮೆಂಟ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂಡ್ ಇಂಡೆಮ್ನಿಟಿ. ಸೊ ಇನ್ ದಿಸ್ ವೇ ದ ಕ್ವಶನ್ ಮೇ ಕಮ್, ಇಟ್ ಈಸ್ ದ ನಾರ್ಮಲ್ ಕ್ವಶನ್, ದಟ್ ಈಸ್ ಅ ಡಿಫೈನ್ ಗ್ಯಾರಂಟಿ ಅಂಡ್ ಎಕ್ಸ್ಪ್ಲೇನ್ ಇಟ್ಸ್ ಎಸೆನ್ಶಿಯಲ್ ಎಲಿಮೆಂಟ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂಡ್ ಇಂಡೆಮ್ನಿಟಿ. ಇನ್ ದಿಸ್ ವೇ ದ ಕ್ವಶನ್ ವಿಲ್ ಕಮ್ ಇನ್ ದ ಎಕ್ಸಾಮಿನೇಷನ್. ಯು ಟು ಹಿಯರ್ ಯು ಟು ರೈಟ್ ದ ಡೆಫಿನೇಷನ್ ಆಫ್ ಗ್ಯಾರಂಟಿ ಅಂಡ್ ದ ರಿಲೆವೆಂಟ್ ಆಸ್ಪೆಕ್ಟ್ಸ್ ಆಫ್ ದಿ ಗ್ಯಾರಂಟಿ. ದಟ್ ಮೀನ್ಸ್ ದೇರ್ ಮೇ ಬಿ ಕೈಂಡ್ಸ್ ಆಫ್ ಗ್ಯಾರಂಟಿ ವಿಲ್ ಬಿ ದೇರ್, ಅಂಡ್ ವಾಟ್ ಈಸ್ ದ ಸ್ಟ್ಯಾಂಡ್ ಆಫ್ ದಿ ಕೋರ್ಟ್ ವಿತ್ ರಿಗಾರ್ಡ್ ಟು ದಿ ಗ್ಯಾರಂಟಿ, ಅಂಡ್ ಯು ಟು ರೈಟ್ ದ ಎಸೆನ್ಶಿಯಲ್ ಎಲಿಮೆಂಟ್ಸ್ ಆಫ್ ದಿ ಗ್ಯಾರಂಟಿ. ಹಿಯರ್ ವಾಟ್ ಆರ್ ದಿ ಹಿಯರ್ ಇನ್ ಸರ್ಟನ್ ಗೈಡ್ಸ್ ದೇ ವಿಲ್ ಗಿವ್ ಓನ್ಲಿ ತ್ರೀ ಎಸೆನ್ಶಿಯಲ್ಸ್ ಆರ್ ದೇ ವಿಲ್ ಲಿಮಿಟ್ ದ ಟೆಕ್ಸ್ಟ್ ದೇ ವಿಲ್ ಇನ್ ಆರ್ಡರ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದೇ ವಿಲ್ ಲಿಮಿಟ್ ದ ಟೆಕ್ಸ್ಟ್. ಸೊ ಹಿಯರ್ ವೆನ್ ಯು ರೆಫರ್ ದಟ್ ವಾಟ್ ಯು ಕಾಲ್ ರೆಫರೆನ್ಸ್ ಬುಕ್ಸ್, you will get the idea, complete idea, what is the analysis, what is the importance, what is the law, you will come to know. Simply they will not ask you what is this section, what is that section, they will not ask you. So here you have to write the answer in the very analytical way. That's why what I expect you, you make the notes from today onwards. Here the question is define guarantee, explain its essential elements,
and distinguish between a contract of guarantee and indemnity. With regard to the indemnity, we have seen what is meant by indemnity. We have seen that indemnity means indemnifying the loss of another. Today, let us see what is the contract of guarantee. Here, with regard to the contract of guarantee, which has been explained under section from section 126 to 147. So here, let us see what has been given in the under section 126. Under section 126 of the Act, which defines the term contract of guarantee, like that, the contract of guarantee is a contract. Contract of guarantee is a contract to perform the promise. Contract of guarantee is a contract to perform the promise or discharge the liability of a third person. Contract of guarantee is a contract to perform the promise or discharge the liability of a third person in case of his default. In case of his default. That means here one person even stood as a surety for the commitment of a third person to perform his promise, to perform his promise, to discharge his liability. So one person, he will stand as a surety for the commitment of the some person for discharging the liability of some person, that will be a third person. So he will be surety. So here we can see there are three persons will be there. So let us see, we can see some examples with regard to this one. Here there will be three persons. I will take into in this illustration I will take three persons into account. Here what we can see here, this is a tripartite agreement. Tripartite agreement in the indemnity of contract, we can see there is a only one what you call agreement between the indemnifier and the indemnity holder. Whereas here we can see there is a tripartite agreement. What is tripartite agreement? The name itself says there are three agreements will be there. For example, I will take the example. Suppose one person B, he wants to have a car. He is having only scooters. He wants to have a car, but he has got a shortage of funds. Probably in a very short span of time, he may get the money. So what he thinks, he wants to buy the car on loan. So B, he has approached the car dealer. He has approached some car dealer to give the car on loan. That means, you know, now cars, vehicles, everything will be given on loan on certain some down payment, isn't it? So here, the car dealer happily agreed to give the car on loan to B, but he asks some surety. He asks surety on behalf of the B. So here, B, he has asked his friend to stand as a surety in case of his default. What happens? A will recover the money. In case of the default by B, A will recover the money from the C. ಅಂದ್ರೆ ವಿದ್ಯಾರ್ಥಿಗಳೇ, ಈ ಏನು ಒಂದು ಖಾತರಿಯ ಕರಾರಿನಲ್ಲಿ ಈ ಕಲಂ 126 147ರವರೆಗೆ ಈ ಖಾತರಿಯ ಕರಾರಿನ ಬಗ್ಗೆ ಹೇಳಿದ್ದಾರೆ. ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಖಾತರಿಯ ಕರಾರು ಅಂದ್ರೇನು, ಖಾತರಿಯ ಕರಾರಿನ ಅತ್ಯವಶ್ಯಕ ಅಂಶಗಳೇನು, ಮತ್ತೆ ಖಾತರಿಯ ಕರಾರು ಮತ್ತೆ ನಷ್ಟಭರ್ತಿ ಕರಾರಿನ ನಡುವಿನ ಒಂದು ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಹೇಳ್ಬಿಟ್ಟು ನಿಮಗೆ ಪ್ರಶ್ನೆ ಬರ್ಬೋದು. ಆ ಸಮಯದಲ್ಲಿ ನೀವು ಈ ರೀತಿ ಇದರ ಬಗ್ಗೆ ಇರುವಂತ ಒಂದು ಅತ್ಯವಶ್ಯಕ ಅಂಶಗಳನ್ನು ಬರೀಬೇಕು. ಬರೀ ಕಲಂ ಬರೆದ್ರೆ ಆಗಲ್ಲ. ಆ ಕಲಂ ಬರೆದು ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಅದನ್ನ ಬೇರೆ ಬೇರೆ ಒಂದು ದೃಷ್ಟಿಕೋನಗಳಿಂದ ಅದನ್ನ ವಿಮರ್ಶೆ ಮಾಡಬೇಕು. ಆ ದೃಷ್ಟಿಕೋನಗಳು ಎಲ್ಲ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ಪ್ರಕರಣಗಳನ್ನ ಓದಿದ್ರೆ ಮಾತ್ರ ಅದು ದೃಷ್ಟಿಕೋನಗಳು ಸಿಗುತ್ತೆ. ಮತ್ತೆ ನೀವು ಯಾವುದೋ ಅದನ್ನು ರೆಫರೆನ್ಸ್ ಬುಕ್ಸ್ ಅನ್ನ ನೀವು ದಯವಿಟ್ಟು ಓದಬೇಕಾಗುತ್ತೆ. ಯಾವುದೋ ಒಂದು ಸಾಮಾನ್ಯವಾಗಿ ನಮ್ಮ ಸ್ಟೂಡೆಂಟ್ಸು ಏನಂದ್ರೆ, ಯಾವುದೋ ಇವಾಗ ಎಲ್ಲೋ ಒಂದು ಕಡೆ ಜೆರಾಕ್ಸ್ ಸೆಂಟ್ರಲ್ಲಿ ಮತ್ತೆ ಎಲ್ಲೋ ಒಂದು ಕಡೆ ಒಂದು ರೆಡಿಮೇಡ್ ನೋಟ್ಸ್, ಯಾರೋ ಒಬ್ರು ನೋಟ್ಸ್ ಬರೆದಿಟ್ಟಿರ್ತಾರೆ, ಆ ನೋಟ್ಸ್ ಅನ್ನ ನೋಟ್ಸ್ ಬೇಕು ಸ್ಪೂನ್ ಫೀಡಿಂಗು. ಇವಾಗ
ಎಕ್ಸಾಮ್ ಅಲ್ಲಿ ಎಲ್ಲ ಕ್ರಿಟಿಕಲ್ ಅನಾಲಿಸಿಸ್ ಅಥವಾ ತುಲನಾತ್ಮಕವಾಗಿ ವಿಮರ್ಶನಾತ್ಮಕವಾಗಿ ಒಂದು ಉತ್ತರ ಬರೀರಿ ಅಂದ್ರೆ ಅದು ಯಾವುದೋ ಒಂದು ನೋಟ್ಸ್ ಬರ್ತಿರ್ತಾರೆ, ಅದನ್ನೇ ಅದನ್ನೇ ತಗೊಂಡು ಬರೀತಾರೆ. ಮತ್ತೆ ಅದರಲ್ಲಿ ಅದೇ ನೋಟ್ಸ್ ಅಲ್ಲ ಏನು ಇರಲ್ಲ, ಕೆಲವೊಂದು 20-25% ಒಂದು ಒಂದು ಸತ್ವ ಇರುತ್ತೆ. ಇವರು ಎಕ್ಸಾಮ್ ಅಲ್ಲಿ ಹೋಗಿ ಬರೆಯೋಷ್ಟು 10% ಉಳಿಯಲ್ಲ. ಮತ್ತೆ ಎಲ್ಲ ಎಕ್ಸಾಮ್ ಆಚೆ ಬಂದ್ಬಿಟ್ಟು ಎಲ್ಲ ಬರೀತಿ ಆದ್ರೆ ಫೇಲ್ ಆಯ್ತು ಅಂತಾರೆ. ಅಂದ್ರೆ ಇದರಲ್ಲಿ ಯಾವ ಅಂಶಗಳನ್ನು ಬರೀಬೇಕು ಅಂದ್ರೆ ಈ ಕಾನೂನನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅದನ್ನ ನೀವು ಇವಾಗ ನಿಮ್ಗೆ ಎಲ್ಲಾ ಲೆಕ್ಚರರ್ಸ್ ನಿಮ್ ಕ್ಲಾಸ್ ತಗೋತಾರೆ, ಅದನ್ನ ನೀವು ನೀವು ಅವಲೋಕನ ಮಾಡ್ಬೇಕು. ನೀವು ಇವಾಗಿಂದ ನೀವು ಒಂದು ಒಂದು ತುಲನಾತ್ಮಕ ಉತ್ತರಗಳನ್ನ ಬರೆದಿಟ್ಕೊಳ್ಳೋದಕ್ಕೆ ಒಂದು ತಯಾರಿ ಮಾಡ್ಕೋಬೇಕು, ಆಗ್ಲೇ ಸಾಧ್ಯ. ಬರೀ ಏನೋ ಬರೀ ಕಾನೂನು ತಿಳ್ಕೊಂಡ್ರೆ ಆಗಲ್ಲ, ಅದನ್ನ ತುಲನಾತ್ಮಕವಾಗಿ ವಿಶ್ಲೇಷಿಸನಾತ್ಮಕ ಮಹತ್ವವಾಗಿ ನೀವು ಬರೀಬೇಕು. ಇವಾಗ ಈ ಕಲಂ 126 ಏನ್ ಹೇಳುತ್ತಂದ್ರೆ, ಮೂರನೇ ವ್ಯಕ್ತಿಯ ಪರವಾಗಿ ಅವನ ವಾಗ್ದಾನವನ್ನು ನೆರವೇರಿಸಲು ಅಥವಾ ಅವನ ಹೊಣೆಗಾರಿಕೆಯನ್ನು ತೀರಿಸಲು ಮಾಡಿಕೊಂಡ ಒಪ್ಪಂದವೇ ಜಾಮೀನುದಾರಿಕೆ ಒಪ್ಪಂದವಾಗಿದೆ. ಇನ್ನೊಂದ್ಸರಿ ಹೇಳ್ತೀನಿ, ಮೂರನೇ ವ್ಯಕ್ತಿಯ ಪರವಾಗಿ ಅವನ ವಾಗ್ದಾನವನ್ನ ನೆರವೇರಿಸಲು ಅಥವಾ ಅವನ ಹೊಣೆಗಾರಿಕೆಯನ್ನ ತೀರಿಸಲು ಮಾಡಿಕೊಂಡ ಒಪ್ಪಂದವೇ ಜಾಮೀನುದಾರಿಕೆ ಒಪ್ಪಂದವಾಗಿದೆ. ಅಂದ್ರೆ ಜಾಮೀನುದಾರಿಕೆ ಅಂದ್ರೆ ಯಾರೋ ಒಬ್ಬ ಏನೋ ಒಂದು ಏನೋ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾನೆ, ಅವನು ವಾಗ್ದಾನ ಕೊಟ್ಟಿರ್ತಾನೆ, ನೋಡಪ್ಪ ನೀನು ಅದನ್ನು ಕೊಡು ನಾನು ಆಮೇಲೆ ತೀರಿಸ್ತೀನಿ, ಅದು ವಾಗ್ದಾನ ಕೊಟ್ಟಿರ್ತಾನೆ. ಮತ್ತೆ ಅವನು ಅವನಿಗೆ ಹೊಣೆಗಾರಿಕೆ ಇರುತ್ತೆ, ಏನು ಅವನು ಒಪ್ಕೊಂಡ ಅವನ ಹೊಣೆಗಾರಿಕೆ ಇದ್ದೇ ಇರುತ್ತೆ. ಆ ಹೊಣೆಗಾರಿಕೆಯನ್ನ ತೀರಿಸೋದಕ್ಕೆ ಅವನು ಯಾರೋ ಒಬ್ಬ ವ್ಯಕ್ತಿ ಒಬ್ಬ ನಂಬಿಕೆ ಅವನ ಫ್ರೆಂಡ್ ಯಾರಿಗೋ ಇಟ್ಟಿರ್ತಾನೆ, ಅವನನ್ನ ನಾವೇನಂತ ಕರಿತೀವಿ, ಒಬ್ಬ ಶೂರಿಟಿ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆಯಾಗಿ ಈ ಒಂದು 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 ದೃಷ್ಟಾಂತವನ್ನ ತಗೋತಾ ಇದ್ದೀನಿ. ಇದರಲ್ಲಿ ಬಿ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ, ಅವನು ಸುಮಾರು ಹಣಕಾಸು ಇರೋನೆ, ಅವನಿಗೆ ಇವಾಗ ಸದ್ಯ ಅವನ ಹತ್ರ ದುಡ್ಡು ಇರಲ್ಲ, ಅವನೇನ್ ಮಾಡ್ತಾನೆ, ಅವನ್ ಕಾರ್ ತಗೋಬೇಕನ್ಸುತ್ತೆ, ಅವನು ಎ ಅನ್ನೋ ಅವನ ಒಂದು ಕಾರ್ ಶೋರೂಮ್ಗೆ ಹೋಗ್ತಾನೆ. ಅಲ್ಲಿ ಕಾರ್ ಅನ್ನ ಒಂದು ಸಾಲದ ಮೇಲೆ ಕೇಳ್ತಾನೆ. ಅವಾಗ ಕಾರ್ ಶೋರೂಮ್ ಓನರ್ ಏನ್ ಮಾಡ್ತಾನೆ, ಆಯ್ತು ನಾನು ಕೊಡ್ತೀನಿ ಕಾರು, ಆದ್ರೆ ಒಬ್ರು ಶೂರಿಟಿಗೆ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಅವಾಗ ಬಿ ನನ್ನ ಫ್ರೆಂಡು ಏನ್ ಮಾಡ್ತಾನೆ, ಆ ಶೂರಿಟಿಯನ್ನಾಗಿ ಸೈನ್ ಹಾಕ್ಸ್ಬಿಟ್ಟು ಕಾರು ಲೋನಲ್ಲಿ ತಗೋತಾನೆ. ಇಲ್ಲಿ ನಾವ್ ಏನ್ ನೋಡ್ತೀವಿ, ಇಲ್ಲಿ ಮೂರು ರೀತಿಯ ಒಂದು ಕರಾರು ನೋಡ್ತೀವಿ, ಏನು ಎ ಮತ್ತೆ ಬಿ, ಯಾವುದು ಒಂದು ಒಂದು ಏನು ಕಾರಿನ ಒಂದು ಮಾರಾಟ, ಮತ್ತೆ ಎ ಅಂಡ್ ಸಿ ಅಂದ್ರೆ ಇದರಲ್ಲಿ ಶೂರಿಟಿ, ಮತ್ತೆ ಎ ಅಂದ್ರೆ ಇದರಲ್ಲಿ ಏನು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂದ್ರೆ ಖಾತರಿಯ ಕರಾರನ್ನ ನೋಡ್ತೀವಿ, ಮತ್ತೆ ಇದರಲ್ಲಿ ಬಿ ಅಂಡ್ ಸಿ ಅಂದ್ರೆ ಇವಾಗ ಸಿ ಅನ್ನೋ ಶೂರಿಟಿಯಾಗಿ ನಿಂತಿರ್ತಾನೆ, ಬಿ ಕಟ್ಲಿಲ್ಲ ದುಡ್ಡು, ಎ ಕಟ್ತಾನೆ, ಆದ್ರೆ ಬಿ ಇವನ್ ಕೈಯಲ್ಲಿ ಕಟ್ಸ್ಬಿಟ್ಟು ಸಿ ಕೈಯಲ್ಲಿ ದುಡ್ಡು ಕಟ್ಸ್ಬಿಟ್ಟು ಆಮೇಲೆ ಅವ್ನು ಕೊಡೋದೇನ್ ಬೇಕಾಗಲ್ವಾ, ಕೊಡಬೇಕು. ಅದನ್ನೇ ಇಂಪ್ಲೈಡ್ ಇಂಡಿಮ್ಯುನಿಟಿ ಅಂತಾರೆ. ಸೊ ದೇರ್ ಇಸ್ ಎ ದ ಇಂಪ್ಲೈಡ್ ಕಾಂಟ್ರಾಕ್ಟ್ ಬಿಟ್ವೀನ್ ದ ಇಂಡಿಮ್ಯುನಿಟಿ ಕಾಂಟ್ರಾಕ್ಟ್ ಬಿಟ್ವೀನ್ ದ ಸಿ ಅಂಡ್ ಬಿ. ಸೊ ಇನ್ ದಿಸ್ ವೇ ದೇರ್ ಆರ್ 3 ಕಾಂಟ್ರಾಕ್ಟ್ಸ್ ವಿಲ್ ಬಿ ದೇರ್. ಹಿಯರ್ ದೇರ್ ಇಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಎ ಅಂಡ್ ಬಿ, ದಟ್ ಇಸ್ ವಿತ್ ರಿಗಾರ್ಡ್ ಟು ದಿ ಸೇಲ್ ಆಫ್ ಗೂಡ್ಸ್, ದಟ್ ಇಸ್ ದ ಸೇಲ್ ಆಫ್ ದಿ ಕಾರ್. ಅಂಡ್ ಹಿಯರ್ ದ ಹಿಯರ್ ಬಿ ಆಸ್ಕ್ ಸಿ ಟು ಸ್ಟ್ಯಾಂಡ್ ಆಸ್ ಎ ಶ್ಯೂರಿಟಿ ಆನ್ ಬಿಹಾಫ್ ಆಫ್ ಬಿ, ದಟ್ ಮೀನ್ಸ್ ಇನ್ ಕೇಸ್ ಆಫ್ ಇಸ್ ಡಿಫಾಲ್ಟ್ ದ ಅಮೌಂಟ್ ಕೆನ್ ಬಿ ರಿಕವರ್ಡ್ ಬೈ ಎ ಫ್ರಮ್ ಸಿ ಆಲ್ಸೋ. ಸೊ ದ ಸೊ ಸಿ ಶುಡ್ ಆಸ್ ಎ ಶ್ಯೂರಿಟಿ ಆನ್ ಬಿಹಾಫ್ ಆಫ್ ದಿ ಬಿ, ಹಿ ಶುಡ್ ಆಸ್ ಎ ಶ್ಯೂರಿಟಿ ಎ ಸೈನ್ ದ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ವಿತ್ ಎ. ಸೊ ಹಿಯರ್ ದೇರ್ ಇಸ್ ಎ ಒನ್ ಮೋರ್ ದ ಕಾಂಟ್ರಾಕ್ಟ್ ದಟ್ ಇಸ್ ಬಿಟ್ವೀನ್ ಎ ಅಂಡ್ ಸಿ, ದೇರ್ ಇಸ್ ಎ contract between A and C. First contract is A and B with regard to sale of goods. Second contract is A and C. That is a contract of guarantee. Next, suppose B has not paid. He has defaulted in his payment. So at that time, A can recover the amount from C. So C can pay the amount to C. So C can pay the amount to A. But afterwards, C can claim the amount from B. C can get the amount what he has paid to the A for the default of B. He can get the money from B. ಅಂದ್ರೆ ಇದೇನು ಧರ್ಮಛತ್ರಕ್ಕೆ ಕೊಟ್ಟಂಗಲ್ಲ, ಅವನೇನು ಸಿ ಏನು ಅವನ್ ಕಷ್ಟಕ್ಕಾಗಿರ್ತಾನೆ, ಆ ಅವನು ಬಿ ಪರವಾಗಿ ಏನು ಹಣವನ್ನು ಕೊಟ್ಟಿರ್ತಾನೆ ಅದನ್ನ ಬಿ ಇಂದ ಪಡೆಯುವಂತ ಒಂದು ಹಕ್ಕನ್ನು ಹೊಂದಿರ್ತಾನೆ. ಸೊ ದಿಸ್ ಇಸ್ ಎ ಟ್ರೈಪಾರ್ಟಿಟ್ ಅಗ್ರಿಮೆಂಟ್ ವಿ ಕ್ಯಾನ್ ಸಿ ಅಂಡರ್ ದಿ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. Here, this, the guarantee may be either oral or written. This you have to follow. That means, you have to follow with regard to the English law and Indian law, all those things. Now we are speaking with regard to the Indian law.
Here the guarantee may be either oral or written. The person who gives the guarantee is called the surety. Here the person who gives the surety, guarantee is called the surety. Here the person in respect of whose default the guarantee is given called the principal debtor. That means here B, he is the principal debtor. That means he get the amount. He get the, sorry, he won't, he will get the car. Even if he gets the amount by way of a loan, then also same thing will be there. And the person to whom the guarantee is given is called the creditor. This dealer, he has given the car to B on loan. He will be called as creditor. So there will be a tripartite agreement. Andre, ee tripartite kararinalli nanu helidha reethiyalli mooru jana vyaktigalu irthare. ಇದರಲ್ಲಿ ಯಾವ ರೀತಿ ಇವಾಗ ಕಾರನ್ನು ಯಾರೋ ಬಿ ಸಾಲದ ಮೇಲೆ ಎಯಿಂದ ಪಡಿತಾನೆ ಅವನ್ನ ಬಿ ಅವನನ್ನ ಏನು ಹೇಳ್ತೀವಿ ಏನಂತ ಕರಿತೀವಿ ಅಂದರೆ ಮುಖ್ಯ ಋಣಿ ಅಂತ ಕರಿತೀವಿ ಮುಖ್ಯ ಋಣಿ ಅಂತ ಕರಿತೀವಿ ಮತ್ತು ಇವನಿಗೆ ಕಾರನ್ನು ಸಾಲವಾಗಿ ಕೊಡ್ತಾನಲ್ಲ ಏ ಆ ಕಾರ್ ಶೋರೂಮ್ ಓನರು ಅವನನ್ನು ಏನಂತ ಕರಿತೀವಿ ಅಂದರೆ ಸಾಲಿಗ ಅಂತ ಕರಿತೀವಿ ಅವನಿಗೆ ಸಾಲಿಗ ಅಂದರೆ ಇದು ಸಾಲನೇ ನಾನು ಹೇಳ್ತೀನಿ ಯಾವ್ಯಾವ ರೀತಿ ಅಂಶಗಳು ಬರುತ್ತೆ ಅಂತ ಇನ್ನು ಇವನನ್ನು ಈ ಕಾರು ಓನರ್ಗೆ ಶೋರೂಮ್ ಓನರ್ಗೆ ಅವ್ನು ಸಾಲವಾಗಿ ಕೊಡ್ತಾನಲ್ಲ ಅವನಿಗೆ ಸಾಲಿಗ ಅಂತ ಕರಿತೀವಿ ಮತ್ತು ಬಿ ಕಾರನ್ನು ಸಾಲವಾಗಿ ಪಡಿತಾನಲ್ಲ ಅವನನ್ನು ಏನಂತ ಕರಿತೀವಿ ನಾವು ಅವನನ್ನು ಈ ಮುಖ್ಯ ಋಣಿ ಅಂತ ಕರಿತೀವಿ ನಂತರ ಈ ಬಿ ಮುಖ್ಯ ಋಣಿಗೆ ಏನು ಒಂದು ಖಾತರಿಯನ್ನು ಕೊಡ್ತಾನಲ್ಲ ಅವನು ಕಾರ್ ಪಡೆಯೋದಕ್ಕೆ ಅವನ ಪರವಾಗಿ ಅವನ ವಾಗ್ದಾನವನ್ನು ನೆರವೇರಿಸೋದಕ್ಕೆ ಅವನು ಬಾಧ್ಯತೆಯನ್ನು ತಪ್ಪಿದ್ರೆ ಇವನು ಕಟ್ಕೊಡೋ ಅಂತ ಒಂದು ಕರಾರನ್ನು ಎ ಜೊತೆ ಮಾಡ್ಕೋತಾನಲ್ಲ ಇವನನ್ನು ಸಿಯನ್ನು ಏನಂತ ಕರಿತೀವಿ ಅಂದರೆ ಅವನನ್ನು ನಾವು ಜಾಮೀನುದಾರ ಅಂತ ನಾವು ಕರಿತೀವಿ ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು ಇದೇನೋ ನಿಮಗೇನು ಅಷ್ಟೇನು ಕಷ್ಟ ಆಗಲ್ಲ ಆದರೆ ಈ ಪ್ರಕರಣಗಳು ಬಂದಾಗ ನೀವು ಅದರ ಬಗ್ಗೆ ನೀವು ನೋಡಬೇಕಾಗುತ್ತದೆ ಸೊ ಹಿಯರ್ ಎ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ is a contract to perform the promise or discharge the liability of a third person in case of his default. Thus, that you have understood. And next one is, a principal debtor, the person in whose respect, of whose default the guarantee is given is called the principal debtor. Here, I am explaining you, that means who will be a principal debtor, who is a surety, who is a the creditor. So, I am explaining you here. The person in respect of whose default the guarantee is given is called the principal debtor. There can be no contract of guarantee unless and until there is a principal of the debt. So here what happens, there is a main thing is that there should be the debt should be there, otherwise there will not be any contract of guarantee, will not be it will not have any the value. Here next one is, where the surety guarantees some future debt or transaction, the consideration may be promised on the part of the creditor to grant the credit. That means the surety guarantees the debt, so that will be the consideration on the part of the creditor. So here normally with regard to the any contract the transactions, the consideration is must. Here what happens, here the consideration, we can see here how the consideration will pass. Here the consideration of B, he will get the car from A, that is the consideration. Here A, he will give the car on loan, he will get the interest. And here for the consideration of C, he will get the goodwill, he will get the implied indemnity from B. So in this way, the consideration will pass. So here, without any consideration, there will not be any contract. Probably you have read in the Indian Contract Act, isn't it? Andre alli pratipala iruva amsha irlebeku, yavadralli on kararinalli pratipala iruvanta amsha irlebeku. Pratipala illa, illadidre adu karare alla. Ee udaharaneyalli eno, B ಗೆ ಯಾವ್ದಪ್ಪ ಯಾವುದಪ್ಪ ಪ್ರತಿಫಲ ಅಂದರೆ ಬಿ ಗೆ ಬಂದ್ಬಿಟ್ಟು ಎಯಿಂದ ಕಾರ್ ಪಡೆಯೋದೇ ಒಂದು ಪ್ರತಿಫಲ ಯಾವುದರಲ್ಲಿ ಒಂದು ಲೋನಲ್ಲಿ ಮತ್ತು ಎಗೇನು ಪ್ರತಿಫಲ ಅಂದರೆ ಬಿ ಗೆ ಕಾರನ್ನು ಸಾಲದ ಮೇಲೆ ಕೊಟ್ಟು ಅದರ ಮೇಲೆ ಬಡ್ಡಿಯನ್ನು ಪಡೆಯೋದೇ ಒಂದು ಪ್ರತಿಫಲ ಮತ್ತು ಸಿಗೆ ಏನಪ್ಪ ಪ್ರತಿಫಲ ಅಂದರೆ
ಸಿಗೆ ತನ್ನ ಒಂದು ಏನೋ ಒಂದು ಫ್ರೆಂಡ್ಗೆ ಅಥವಾ ತನ್ನ ಒಂದು ನಂಬಿಕಸ್ಥನಿಗೆ ಒಂದು ಶೂರಿಟಿಯಾಗಿ ನಿಂತ್ಕೊಳ್ತಾ ಇದ್ದಾನೆ, ಮತ್ತೆ ಅವ್ರಿಗೇನೋ ಒಂದು ಇಂಡೆಮ್ನಿಟಿ, ಅಂದರೆ ಏನು ಇಂಪ್ಲಾಯ್ಡ್ ಇಂಡೆಮ್ನಿಟಿ ಇಂಡೆಮ್ನಿಟಿ, ಮತ್ತೆ ಒಂದು ಗುಡ್ ವಿಲ್ಲು, ಅಂದರೆ ತನ್ನ 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 ಒಂದು ಏನೋ ಒಂದು ನಂಬಿಕಸ್ಥತೆ, ಮತ್ತೆ ಒಂದು ಇಂಡೆಮ್ನಿಟಿ ಅಂದರೆ ತನ್ನ ಒಂದು ಅವ್ಯಕ್ತ ಒಂದು 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 ನಷ್ಟ ಭರ್ತಿ ಕರಾರನ್ನು ಹೊಂದೋದೇ ಒಂದು ಪ್ರತಿಫಲ. ಈ ಪ್ರತಿಫಲ ಈ ರೀತಿಯಲ್ಲಿ ಒಂದು ಒಪ್ಪಂದದಲ್ಲಿ ನಡೆಯುತ್ತೆ. ಸೊ ವಿ ಹ್ಯಾವ್ ಟು ನೋ ದಿಸ್ ಒನ್. ಹಿಯರ್ ಐ ಹ್ಯಾವ್ ಟೇಕನ್ 3 ಎಕ್ಸಾಂಪಲ್ಸ್ ಟು ಇಲ್ಯುಸ್ಟ್ರೇಟ್ ದಿಸ್ ಆಸ್ಪೆಕ್ಟ್. ಹಿಯರ್ ಐ ಹ್ಯಾವ್ ಟೇಕನ್ ದ 3 ಎಕ್ಸಾಂಪಲ್ಸ್ ವಿತ್ ರಿಗಾರ್ಡ್ ಟು ದ ಹೈಲೈಟಿಂಗ್ ದ ಆಸ್ಪೆಕ್ಟ್ ಆಫ್ ದ ಫಸ್ಟ್ ಒನ್ ಇಸ್ ಲೆಂಡರ್. ಹಿಯರ್ ಸಮ್ ಕರೆಕ್ಷನ್ಸ್ ಹ್ಯಾಸ್ ಟು ಬಿ, ಇಟ್ ಹ್ಯಾಸ್ ಬಿನ್ ಕರೆಕ್ಷನ್ ಐ ಹ್ಯಾವ್ ಮೇಡ್, ಬಟ್ ಇಟ್ ಹ್ಯಾಸ್ ಬಿನ್. ಅಂಡ್ ಫಸ್ಟ್ ಒನ್ ಇಸ್ ಲೆಂಡರ್ ಇನ್ ದ ಟ್ರಾನ್ಸಾಕ್ಷನ್. ಸಪೋಸ್ ವೇರ್ ದ ಸಪೋಸ್ ನಾರ್ಮಲಿ ಹಿಯರ್ ದರ್ ಇನ್ ಮರ್ಕೆಂಟಲ್ ಟ್ರಾನ್ಸಾಕ್ಷನ್, ಬಿಸ್ನೆಸ್ ಟ್ರಾನ್ಸಾಕ್ಷನ್, ಇಟ್ ಮೇ ಬಿ ಎನಿಥಿಂಗ್. ಫಾರ್ ಎಕ್ಸಾಂಪಲ್, ವಿ ಮೇ ಗೆಟ್ ದ ಕಾರ್ ಆನ್ ಲೋನ್, ವಿ ಮೇ ಗೆಟ್ ದ ಮನಿ ಆನ್ ಲೋನ್, ವಿ ಮೇ ಗೆಟ್ ದ ಮನಿ ಆನ್ ಲೋನ್, ವಿ ಕ್ಯಾನ್ ಗೆಟ್ ದ ಲೋನ್ ಫ್ರಮ್ ದಿ ಬ್ಯಾಂಕ್ ಆಲ್ಸೋ. ಹಿಯರ್ ಅಟ್ ದ ಟೈಮ್ ಹಿಯರ್ ದ ಬ್ಯಾಂಕ್ bank will be called as lender. Suppose if we get the car, any goods or any car, anything, the person who gives the supplies the goods will be called as the supplier or dealer. And suppose we get the employment from the some employer, he will be called the employer. So these three terms are very much important from the point of view of the contract of guarantee. So these term you have to know: lender, supplier or dealer, and employer. That means why I am giving the importance with regard to these three terms means here these terms will be used in the in our illustrations in the section. So far I have used three illustrations. For example, first illustration, A takes rupees 50,000 on loan from B. That means A takes the 50,000, that is A is the principal debtor. He takes the loan from the B, that is the he is the creditor, and C undertakes that he will pay the debt, that is C is a surety. I think there is no problem with regard to this one. And if A fails to pay, here B is the creditor, C is the surety. If A fails, then what happens? Then who has to make good the loss? Then the C has to made good the loss. C has to made good the loss. So this we can see under this has to made good the loss. So this is the thing. Here A takes the loan from the B. We can presume that B is a bank or anything or any private money lender. So he is B is a money lender. He takes the from B, A takes the loan. Here A will be a principal debtor because he borrows the money from B. B is the creditor. And C, who stands as a surety, he undertakes that he will pay the debt if A fails to pay. Then if he fails to pay, then C has to make good the loss. Here B is the creditor, C is the surety, and A is the A is the principal debtor. A is the principal debtor. Why he will be called as principal debtor? Because if he doesn't pay, then the surety will have the secondary liability. Then he will stand in the shoes of the A. Andre, ivaga ee drushtantadalli yen helidini andre, yeno nen martanappa andre 50,000 sala tagotane yaratra, B hatra 50,000 sala tagotane. Idralli B yaru salavanna kodavananna enanta karitivi navu, saliga anta karitivi. Matte A sala padiyavanna enanta karitivi navu, mukhya runi anta karitivi. Matte avanige ಒಂದು ಏನೋ ಜಾಮೀನು ನೀಡಿರ್ತಾನಲ್ಲ ಅವನಿಗೆ ನಾವು ಜಾಮೀನು ದಾರ ಅಂತ ಕರಿತೀವಿ ಸಿಗೆ. ಒಂದು ವೇಳೆ ಏ ಕೊಡಲಿಲ್ಲಪ್ಪ ಸಾಲ, ಮರಳು ಕೊಡಿಸೋದಕ್ಕೆ ಕೊಡೋಕ್ಕಾಗಲಿಲ್ಲ ಬಿಗೆ, ಅವಾಗ ಏನು ಮಾಡ್ತಾನೆ,
ಬಿ ಏನ್ ಮಾಡ್ತಾನೆ ಸಿ ಇಂದ ಹಣವನ್ನು ವಸೂಲು ಮಾಡ್ತಾನೆ. ಇವಾಗ ನಾನು ಇವಾಗ ಮುಖ್ಯ ಋಣಿ ಮುಖ್ಯ ಋಣಿ ಅಂತ ಹೇಳ್ತಾನೆ ಇದ್ದೀನಿ, ಏನಕ್ಕೆ ಮುಖ್ಯ ಋಣಿ ಅಂತ ಹೇಳ್ಬೇಕು, ಬರೀ ಋಣಿ ಅಂದ್ರೆ ಸಾಕಾಗಲ್ವಾ ಅಂದ್ರೆ, ಇವ ಇದರಲ್ಲಿ ಅವನು ಎ ಒಬ್ಬ ಹಣ ಪಡೆದಿದ್ದಾನೆ ಯಾರ ಹತ್ರ, ಬಿ ಹತ್ರ, ಅಂದ್ರೆ ಅವನು ಹಣವನ್ನ ಪಡೆದಿರ್ತಾನೆ, ಆದ್ರೆ ಅವನು ಮರಳಿ ಕೊಡೋದಕ್ಕಾಗಲ್ಲ, ಅದಕ್ಕೆ ಅವನು ಋಣಿನೇ. ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಅವನ ವಿರುದ್ಧನೇ ಹೋಗ್ಬೇಕು, ಯಾರು ಬಿ ಎ ವಿರುದ್ಧನೇ ಹೋಗ್ಬೇಕು. ಅಂದ್ರೆ ಅವನು ಸಿ ವಿರುದ್ಧನೇ ಹೋಗ್ಬೋದು, ಖಾತ್ರಿ ಯಾರು ಕೊಟ್ಟಿರ್ತಾನೆ, ಜಾಮೀನ್ದಾರ ಕೊಟ್ಟಿರ್ತಾ ಹೋಗ್ತಾನೆ. ಆದ್ರೆ ಕಾನೂನು ಎನ ಮುಖ್ಯ ಋಣಿ ಅಂತ ಕರೆಯುತ್ತೆ, ಸಿ ಯಾರು ಅವನಿಗೆ ಜಾಮೀನು ಆಗಿ ನಿಂತಿರ್ತಾನೆ ಅವನನ್ನು ಸಹ ಋಣಿ. ಅಂದ್ರೆ ಇವಾಗ ಎ ಕೊಡ್ಲಿಲ್ಲ ಅಂದ್ರೆ ಸಿ ಅವನ ಜಾಗದಲ್ಲಿ ಬಂದು ನಿಂತ್ಕೋತಾನೆ, ಬಿ ಏನ್ ಮಾಡ್ತಾನೆ ಸಿ ಇಂದ ಸಾಲವನ್ನ ವಸೂಲು ಮಾಡ್ತಾನೆ. ಇಲ್ಲಿ ಸಾಲಿಗ ಏನ್ ಮಾಡ್ತಾನೆ, ಜಾಮೀನುದಾರ ಯಾರು ಕೊಟ್ಟಿರ್ತಾನೆ, ಅಂದ್ರೆ ಜಾಮೀನು ಯಾರು ಕೊಟ್ಟಿರ್ತಾನೆ, ಸಿ ಕೊಟ್ಟಿರ್ತಾನೆ, ಅವರಿಂದ ವಸೂಲು ಮಾಡ್ಕೋತಾನೆ. ಸೊ ಹಿಯರ್ ದಿಸ್ ಟ್ರಾನ್ಸಾಕ್ಷನ್ ವಿತ್ ರಿಗಾರ್ಡ್ ಟು ದಿ ಮಾನಿಟರಿ ಆಸ್ಪೆಕ್ಟ್, ದಿಸ್ ಟ್ರಾನ್ಸಾಕ್ಷನ್ ಇಸ್ ವಿತ್ ರಿಗಾರ್ಡ್ ಟು ದಿ ಲೋನ್ ಆಸ್ಪೆಕ್ಟ್. ಸೊ ನೆಕ್ಸ್ಟ್ ಒನ್ ಇಸ್ ಎ ವಾಂಟ್ಸ್ ಟು ಪರ್ಚೇಸ್ ಕಾರ್ ಫ್ರಮ್ ಡೀಲರ್ ಬಿ ಆನ್ ಲೋನ್, ಸಿ ಅಂಡರ್ ಟೇಕ್ಸ್ ಅ ಶ್ಯೂರಿಟಿ, ದಿಸ್ ಐ ಎಕ್ಸ್ಪ್ಲೇನ್ ಟು ಯು. ಸೊ ಹಿಯರ್ ದಿಸ್ ಇಸ್ ವಿತ್ ರಿಗಾರ್ಡ್ ಟು ದಿ ಡೀಲರ್ ಆರ್ ಸಪ್ಲೈಯರ್. ನೆಕ್ಸ್ಟ್ ಒನ್ ಇಸ್ ಎ ಹ್ಯಾಸ್ ಗಾಟ್ ದ ಜಾಬ್ ಆಫ್ ಕ್ಯಾಶಿಯರ್ ಇನ್ ಎ ಪ್ರೈವೇಟ್ ಕಾರ್ಪೊರೇಟ್ ಬ್ಯಾಂಕ್, ಎ ಹ್ಯಾಸ್ ಗಾಟ್ ದ ಜಾಬ್ ಆಫ್ ಕ್ಯಾಶಿಯರ್ ಇನ್ ಎ ಪ್ರೈವೇಟ್ ಕಾರ್ಪೊರೇಟ್ ಬ್ಯಾಂಕ್. ಸೊ ಬ್ಯಾಂಕ್ ವಾಂಟ್ಸ್ ಎ ಶ್ಯೂರಿಟಿ, ಹಿಯರ್ ಬ್ಯಾಂಕ್ ವಾಂಟ್ಸ್ ಎ ಶ್ಯೂರಿಟಿ. ಹಿಯರ್ ಆಸ್ ಯು ನೋ ಇನ್ ಬ್ಯಾಂಕ್ ಇಟ್ ಇಸ್ ವಿತ್ ರಿಗಾರ್ಡ್ ಟು ದ ಮನಿ ಓನ್ಲಿ, ಡೈಲಿ ಈಚ್ ಡೇ ದೇರ್ ವಿಲ್ ಬಿ ಸೋ ಮೆನಿ ಲ್ಯಾಕ್ಸ್ ಆಫ್ ರುಪೀಸ್, ಕ್ರೋರ್ಸ್ ಆಫ್ ರುಪೀಸ್ ವಿಲ್ ಬಿ ಟ್ರಾನ್ಸಾಕ್ಟೆಡ್. ಸೊ ಸಪೋಸ್ ಸಮ್ ನ್ಯೂ ಪರ್ಸನ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಎ ಕ್ಯಾಶಿಯರ್, ಸಪೋಸ್ ಇಟ್ ಹಿ ಟೇಕ್ಸ್ ದ ಮನಿ ಅಂಡ್ ಇಫ್ ಹಿ ರನ್ಸ್ ಅವೇ, ದೆನ್ ವಾಟ್ ದ ಬ್ಯಾಂಕ್ ಕ್ಯಾನ್ ಡೂ, ದಟ್ಸ್ ವೈ ಇಟ್ ವಾಂಟ್ಸ್ ಟು ಹ್ಯಾವ್ ಸಮ್ ಪರ್ಸನ್ ಆಸ್ ಎ ಶ್ಯೂರಿಟಿ. ಸೊ ಹಿಯರ್ ಸಿ ಸ್ಟುಡ್ ಆಸ್ ಎ ಶ್ಯೂರಿಟಿ, ದಟ್ ಮೀನ್ಸ್ ವಾಟ್ ಐ ವಾಂಟ್ ಟು ಪುಟ್ ಯು ದಟ್ ಇನ್ ಆಲ್ ದೀಸ್ ಟ್ರಾನ್ಸಾಕ್ಷನ್ಸ್ ದ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ವಿಲ್ ಬಿ ಟೇಕನ್, ಐದರ್ ವಿತ್ ರಿಗಾರ್ಡ್ ಟು ದಿ ಲೋನ್, ವಿತ್ ರಿಗಾರ್ಡ್ ಟು ದಿ ಪರ್ಚೇಸ್ ಆಫ್ ಕಾರ್, ವಿತ್ ರಿಗಾರ್ಡ್ ಟು ದಿ ಎಂಪ್ಲಾಯ್ಮೆಂಟ್. ಸೊ ದಟ್ಸ್ ವೈ ಐ ಹ್ಯಾವ್ ಯೂಸ್ಡ್ ದ ವರ್ಡ್ಸ್ ದ ಇಂಪಾರ್ಟೆಂಟ್ ಟರ್ಮ್ಸ್ ಅಂಡರ್ ದಿ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟೀಸ್, ಲೆಂಡರ್, ಸಪ್ಲೈಯರ್ ಅಂಡ್ ಎಂಪ್ಲಾಯರ್. ಸೊ ದೀಸ್ ವರ್ಡ್ಸ್ ಐ ಹ್ಯಾವ್ ಯೂಸ್ಡ್, ಐ ಹೋಪ್ ಯು ಆರ್ ಗೆಟಿಂಗ್ ದ ಪಾಯಿಂಟ್. ಅಂಡ್ ವಾಟ್ ಈಸ್ ದ ಆಬ್ಜೆಕ್ಟ್ ಆಫ್ ದಿಸ್ ಗ್ಯಾರಂಟಿ, ಅಂದ್ರೆ ಇದರ ಉದ್ದೇಶ ಏನು ಅದ್ರ ನೋಡೋಣ. ಇವಾಗ ನಿಮ್ಗೆ ಈ ಮೂರು ಅಂಶಗಳು ಅರ್ಥ ಆಯ್ತು ಅನ್ಸುತ್ತೆ, ಒಂದೇನಂದ್ರೆ ಸಾಲ ಪಡೆಯೋದು, ಒಂದು ಸರಕುಗಳನ್ನ ಪಡೆಯೋದು, ಮತ್ತೆ ಒಂದು ಉದ್ಯೋಗವನ್ನ ಪಡೆಯೋದು. ಇದೇ ಮೂರು ಅಂಶಗಳೆಲ್ಲ ನೋಡ್ತೀವಿ ನಾವು, ಈ ಮೂರು ಅಂಶಗಳನ್ನ ನಾವು ಈ ಖಾತರಿಯ ಕರಾರಿನಲ್ಲಿ ಈ ಮೂರು ರೀತಿಯಲ್ಲಿ ಆದಂತಹ ಒಂದು ವ್ಯವಹಾರಗಳಲ್ಲಿ ಈ ಒಂದು ಖಾತರಿಯ ಕರಾರು ಬರುತ್ತೆ. ಅದರಲ್ಲಿ ನಾನೇನ್ ಹೇಳಿದೆ ನಿಮ್ಗೆ, ಅಲ್ಲಿ ಲೆಂಡರು ಮತ್ತೆ ಸಪ್ಲೈಯರು ಮತ್ತೆ ಎಂಪ್ಲಾಯರ್ ಅಂತ ಹೇಳಿದೆ. ಮತ್ತೆ ಈ ಎಲ್ಲ ಅಂಶಗಳನ್ನ ಎಲ್ಲಿ ನೋಡ್ಬೋದು ನಾವು, ಖಾತರಿಯ ಕರಾರಲ್ಲಿ ನಾವು ನೋಡ್ಬೋದು. ಏನೋ ಈ ಉದ್ಯೋಗದಲ್ಲೂ ಶೂರಿಟಿ ನಿಂತ್ಕೋಬೇಕಾ, ಅವನ್ಯಾರೋ ಕ್ಯಾಶಿಯರ್ ಕೊಟ್ಟಿರ್ತಾನೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋದಕ್ಕೆ ಅವ್ನು ಎತ್ಕೊಂಡು ನೋಡೋದಂದ್ರೆ, ಅಂತ ಸಮಯದಲ್ಲಿ ಯಾರೋ ಒಬ್ಬರಿಗೆ ಶೂರಿಟಿ ತಗೊಂಡಿರ್ತಾರೆ, ಅವನು ಓಡೋಗ್ಬಿಟ್ಟ ಅಂದ್ರೆ ಅವ್ನು ಇವ್ನು ಇಟ್ಕೊಂಡು ಬರ್ತಾನೆ, ಅವ್ನು ಎಲ್ಲಿದ್ದಾನೆ ಇವ್ನು ಕರ್ಕೊಂಡು ಬರ್ತಾನೆ. ಆದ್ರಿಂದ ಈ ಮೂರು ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಇದನ್ನ ನಾವು ಬರೆಯಲ್ಲ, ಏನೋ ಬರೀ ಸೆಕ್ಷನ್ ಕಲಮನ್ನ ಯಾವುದೋ ಒಂದು ನೋಟ್ಸ್ ಅಲ್ಲಿ ಏನೋ ಬರೆದ್ಬಿಡ್ತೀವಿ, ಮತ್ತೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀವಿ, ಮುಗೀತು. ಆದ್ರೆ ಇದನ್ನ ಇನ್ನೂ ಇದೆ, ಇದನ್ನ ನಾವು ಏನೋ ಪ್ರಕರಣಗಳ ಮೂಲಕ ನಾವು ಇದನ್ನ ನಾವು ವಿವರಿಸ್ಬೇಕು. ಪ್ರಕರಣಗಳನ್ನ ನಾವು ಪ್ರಕರಣದ ಮೂಲಕ ಏನಕ್ಕೆ ಪ್ರಕರಣ ಅಂತಾರಂದ್ರೆ, ಆ ಪ್ರಕರಣದ ಮೂಲಕ ವಿವರಿಸಿದ್ರೆ ನಾವು ಈ ಕಾನೂನನ್ನ ಬೇರೆ ಬೇರೆ ಒಂದು ದೃಷ್ಟಿಕೋನದಿಂದ ನಾವು ಅವಲೋಕನ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ. ದಟ್ ಮೀನ್ಸ್ ವೈ ವಿ ಹ್ಯಾವ್ ಟು ರೈಟ್ ದ ಕೇಸ್ ಲಾ, ಮೀನ್ಸ್ ಇಫ್ ಯು ರೈಟ್ ದ ಕೇಸ್ ಲಾ ದ ಸೆವರಲ್ ಪಾಯಿಂಟ್ಸ್ ಹ್ಯಾಸ್ ಬಿನ್ ಡಿಸ್ಕಸ್ ಇನ್ ದ ಕೋರ್ಟ್ ಆಫ್ ಲಾ, ಸೊ ವಿ ಕ್ಯಾನ್ ಅನಾಲೈಸ್ ದ ಡಿಫ್ರೆಂಟ್ ಪಾಯಿಂಟ್ಸ್ ಫ್ರಮ್ ದ ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂ ಫ್ರಮ್ ದ ಡಿಫ್ರೆಂಟ್ ಆಂಗಲ್ಸ್. ಪ್ರಾಬಬ್ಲಿ ಯು ಮೇ ಸಿ ಸೊ ದ ಸ್ಟ್ಯಾಂಡ್ ದ ಜಡ್ಜ್ಮೆಂಟ್ಸ್ ಆಫ್ ದಿ ಕೋರ್ಟ್ಸ್ ಇಟ್ ವಿಲ್ ಆಲ್ಸೋ ಕೀಪ್ ಆನ್ ಚೇಂಜಿಂಗ್ ಫ್ಲಕ್ಚುಯೇಟಿಂಗ್, ಇಸ್ಂಟ್ ಇಟ್? ಸೊ ಹಿಯರ್ ಲೆಟ್ ಅಸ್ ಸಿ ವಾಟ್ ಈಸ್ ದ ಆಬ್ಜೆಕ್ಟ್ ಆಫ್ ದಿಸ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ದ ಆಬ್ಜೆಕ್ಟ್ ಆಫ್ ಗ್ಯಾರಂಟಿ ಇಸ್ ಟು ಎನೇಬಲ್ ಎ ಪರ್ಸನ್ ಟು ಗೆಟ್ ಎ ಲೋನ್ ಆರ್ ಎಂಪ್ಲಾಯ್ಮೆಂಟ್ ಆರ್ ಗೂಡ್ಸ್ ಆರ್ ಕ್ರೆಡಿಟ್. ಸೊ ದಿಸ್ ಇಸ್ ದ ಆಬ್ಜೆಕ್ಟ್ ಆಫ್ ದಿ ಗ್ಯಾರಂಟಿ. ಸೊ ಐ ಹ್ಯಾವ್ ಎಕ್ಸ್ಪ್ಲೇನ್ ಟು ಯು ನೌ ಓನ್ಲಿ, ಅಂದ್ರೆ ಅದರ ಉದ್ದೇಶ ಏನಂದ್ರೆ, ಯಾವುದೋ ಒಬ್ಬ ವ್ಯಕ್ತಿಗೆ ಒಂದು ಏನು ಹಣಕಾಸು ಅಥವಾ ಸಾಲ ಪಡೆಯೋದಾಗ್ಲಿ, ಉದ್ಯೋಗ ಪಡೆಯೋದಾಗ್ಲಿ, ಅಥವಾ ಸರಕು ಕೊಡಿಸೋದಕ್ಕಾಗ್ಲಿ ಅದನ್ನ ನಡೆಸೋದಕ್ಕೆ ಇರೋ ಒಂದು ಕರಾರು, ಅದು ಖಾತ್ರಿಯ ಕರಾರು. ನೆಕ್ಸ್ಟ್ ಒನ್ ಇಸ್
what is the principle has been adopted, what is the equation we can see under this contract of guarantee means there is a contract of indemnity plus contingent contract, it is equal to contract of guarantee. This equation we can find in all these transactions of the contract of guarantee. Here we can see contract of indemnity. Indemnity means here whatever where we can see contract of indemnity. Here B purchases the car from A and he purchases, he gets the car from A on loan. Suppose he on what condition he will get the car from A? He will pay the amount, he will pay the loan amount. That means he will indemnify the loss. That means on a promise that he will repay the loan. So if suppose if B has not paid the amount in time, then what A has given the car on loan and B has not paid the money, then for the money which A has invested, it loses the interest. It is loses the compound interest, simple interest, likewise so many interest he may lose. So what the B has to do, he has to repay the loan. If he could not able to repay the loan in time, he has to pay the interest, he has to pay the compound interest. Here one more transaction we can see. Here C stood as the surety for B and C signed the contract of agreement with A. And B has not paid the money to A and A collects the money from C. Here after the payment of money to A, C can get his money from B, what he has paid to the A. He has got the right to get the money from B. That is his loss can be compensated from B. That means here also the indemnity or implied indemnity of contract will be there. Illu sa navu avyakta ondu nashta pratikaranna navu nodtivi. ಅದಕ್ಕೋಸ್ಕರ ಈ ಸೂತ್ರವನ್ನು ನಾವು ನೋಡಬೇಕು. ಇದರಲ್ಲಿ ಏನು ಸೂತ್ರ ಇದೆ, ಇದರಲ್ಲಿ ಏನು ಸೂತ್ರ ಇದೆ, ಒಂದು ನಷ್ಟ ಪ್ರತಿ ಕರಾರು ಪ್ಲಸ್ ಮತ್ತೆ ಸಂಭವನೀಯ ಕರಾರು ಈಕ್ವಲ್ಸ್ ಖಾತರಿಯ ಕರಾರು ಫಾರ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ಯುನಿಟಿ ಪ್ಲಸ್ ಕಂಟಿಂಜೆಂಟ್ ಕಾಂಟ್ರಾಕ್ಟ್. ವಾಟ್ ಈಸ್ ಮೆಂಟ್ ಬೈ ಕಂಟಿಂಜೆನ್ಸಿ? ಯು ನೋ ದಟ್ ಡಿಪೆಂಡ್ಸ್ ಅಪಾನ್ ದ ಇವೆಂಟ್ಸ್. ದಟ್ ಮೀನ್ಸ್ ಹಿಯರ್ ವಾಟ್ ಹ್ಯಾಪನ್ಸ್ ಹಿಯರ್ with regard to this example, B may pay the loan or may not pay the loan. That is contingency. If it doesn't pay the loan amount, then the role of C will come. If he pays the loan amount, then the C's role will not come into being. So likewise, it depends upon the contingency. So there will be contingent contract. It is equal to contract of guarantee. That you can see. And next aspect is kinds of guarantee. I will explain this one. Specific guarantee, continuing guarantee, prospective guarantee, implied guarantee, express guarantee. For your level, specific guarantee and all these things are not required. However, I will explain continuing guarantee. That is, it is important from the examination point of view. Next one is, let us quickly go to the other aspects, because at least today I can cover what is meant by guarantee. Here, guarantee in English law includes only express contract, whereas what you have seen in the indemnity of contract, it is wider in its application, whereas with regard to the contract of guarantee, the English law is narrower in application. Under section 4 of statute of guarantees, guarantee is enforceable only if it is in writing and signed by the party to be charged. So this is the English law. With regard to the Indian law, contract of guarantee may either oral or written, it may express or implied. Here implied means implied guarantee is inferred from the conduct of the concerned parties. Okay, I will explain these aspects while explaining the next concept, that is essentials of the valid contract of guarantee. While explaining this one, I will take these aspects also. So this is with regard to the today's class.